ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾಡ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಡಿ ಎಕ್ಸಾಮ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮ್ದು ಸ್ಟ್ರಾಟಜಿನ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಹೇಗೆ ನಾವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಎಸ್ ಡಿ ಎಕ್ಸಾಮ್ಗೆ ಯಾವುದು ಬೆಸ್ಟ್ ಬುಕ್ಸ್ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಅದರದ್ದು ಕಂಪ್ಲೀಟ್ ಸಿಲಬಸ್ ಸೊ ಈ ವಿಡಿಯೋದಲ್ಲಿ ಎಸ್ ಡಿ ಎಕ್ಸಾಮ್ ರಿಲೇಟೆಡ್ ಕಂಪ್ಲೀಟ್ ಅನಾಲಿಸಿಸ್ನ ಮಾಡೋಣ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಟೋಟಲ್ ವೇಕೆನ್ಸೀಸ್ ಎಕ್ಸಾಮ್ ಡೇಟ್ಸ್ ಮಾಕ್ ಟೆಸ್ಟ್ ಸ್ಕೋರಿಂಗ್ ಟಾಪಿಕ್ಸ್ ಬೆಸ್ಟ್ ವೆಬ್ಸೈಟ್ಸ್ ಎಕ್ಸಾಮ್ ಪ್ಯಾಟರ್ನ್ ಸಿಲೆಬಸ್ ಮತ್ತು ಬೆಸ್ಟ್ ಬುಕ್ಸ್ ಮತ್ತು ಇಂಪಾರ್ಟೆಂಟ್ ಸ್ಟ್ರಾಟಜಿನ ಡಿಸ್ಕಸ್ ಮಾಡೋಣ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ ಸ್ನೇಹಿತರೆ ಫಸ್ಟ್ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗೋದು ನೈನ್ತ್ ಮಾರ್ಚ್ ಸೊ ನೈನ್ತ್ ಮಾರ್ಚಿಂದ ಆಲ್ರೆಡಿ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಸ್ನೇಹಿತರೆ ಥರ್ಟಿ ಏಪ್ರಿಲ್ ಅಂತ ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಕೊರೋನಾ ವೈರಸ್ ಕಾರಣದಿಂದಾಗಿ ಇದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇದೆ ಸೊ ಯಾರೂ ಅಪ್ಲೈ ಮಾಡಿಲ್ಲ ಈಗಲೇ ಅಪ್ಲೈ ಮಾಡಿ ಸ್ನೇಹಿತರೆ ಯಾಕೆಂದರೆ ಲಾಸ್ಟಲ್ಲಿ ತುಂಬ ಸರ್ವರ್ ಬ್ಯುಸಿ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ ಆಗುತ್ತೆ ಅಪ್ಲೈ ಮಾಡೋಕ್ಕೆ ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿ ಆ್ಯಂಡ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಸ್ನೇಹಿತರೆ ಸೆಕೆಂಡ್ ಮೇ ವೇಕೆನ್ಸೀಸಿಗೆ ಬಂದರೆ ಸ್ನೇಹಿತರೆ ಟೋಟಲ್ ವೇಕೆನ್ಸೀಸ್ ನಾನ್ ಹೆಚ್ ಕೆ ಥೌಸಂಡ್ ಏಯ್ಟಿ ಆ್ಯಂಡ್ ಹೆಚ್ ಕೆಗೆ ಒನ್ ನೈಂಟಿ ನೈನ್ ಸೊ ಟೋಟಲ್ ಇಷ್ಟು ವೇಕೆನ್ಸೀಸ್ ಇದೆ ಸ್ನೇಹಿತರೆ ಇದು ಆಲ್ ಓವರ್ ಕರ್ನಾಟಕ ಸ್ನೇಹಿತರೆ ಈ ಎಕ್ಸಾಮ್ ಸ್ಟೇಜಸ್ ನೋಡಿ ಫಸ್ಟ್ ಆಫ್ಲೈನ್ ಓ ಎಮ್ ಆರ್ ಎಕ್ಸಾಮ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಸೊ ಈ ಎರಡೂ ಸ್ಟೇಜಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ ಎಕ್ಸಾಮ್ ಫಾರ್ಮ್ಯಾಟ್ ನೋಡಿ ಸ್ನೇಹಿತರೆ ಇದರಲ್ಲಿ ಟೋಟಲ್ ಮೂರು ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಪೇಪರ್ ಒನ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪೇಪರ್ ಟು ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕನ್ನಡ ಪೇಪರ್ ತ್ರೀ ಜನರಲ್ ನಾಲೆಜ್ ಸೊ ಯಾರು ಎಸ್ ಎಸ್ ಸಿಯಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದರೆ ಸ್ನೇಹಿತರೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಸ್ಕಿಪ್ ಮಾಡ್ಬೋದು ಪೇಪರ್ ಒನ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಎಸ್ ಎಸ್ ಸಿಯಲ್ಲಿ ಯಾರು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಸ್ಟಡಿ ಮಾಡಿದ್ರೆ ಅವರು ಈ ಎಕ್ಸಾಮ್ನ ಸ್ಕಿಪ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಕನ್ನಡ ಲ್ಯಾಂಗ್ವೇಜ್ ಪಿ ಯು ಸಿ ಅಥವಾ ಡಿಗ್ರಿಯಲ್ಲಿ ಕನ್ನಡ ಸಬ್ಜೆಕ್ಟ್ ಓದಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಮತ್ತು ಲಾಸ್ಟಲ್ಲಿ ಸ್ನೇಹಿತರೆ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡುವ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅದನ್ನು ಕ್ಲಿಯರ್ ಮಾಡಿದಿದ್ದರೆ ಈ ಎಕ್ಸಾಮ್ನ ನೀವು ಸ್ಕಿಪ್ ಮಾಡ್ಬೋದು ಮತ್ತು ಸ್ನೇಹಿತರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಾರು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಸಬ್ಜೆಕ್ಟ್ನ ಓದಿರ್ತೀರ ಅವರು ಈ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಎಕ್ಸಾಮ್ ಒನ್ ಫಿಫ್ಟಿ ಇರುತ್ತೆ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಮತ್ತು ಸ್ನೇಹಿತರೆ ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಪೇಪರ್ ಟೈಮ್ ಲಿಮಿಟ್ ಸ್ನೇಹಿತರೆ ಈ ಎಕ್ಸಾಮ್ಗೆ ನೈಂಟಿ ಮಿನಿಟ್ಸ್ ಟೈಮ್ ಲಿಮಿಟ್ ಇರುತ್ತೆ ಮತ್ತೆ ಇದು ಕ್ವಾಲಿಫೈ ನೇಚರ್ ಇರುತ್ತೆ ಇದರಲ್ಲಿ ಯಾವುದು ನಿಮ್ಮದು ಸ್ಕೋರ್ ಮಾಡಬೇಕಾಗಿ ನೆಸೆಸಿಟಿ ಇಲ್ಲ ಜಸ್ಟ್ ನೀವು ಕ್ವಾಲಿಫೈ ಆದರೆ ಸಾಕು ಸ್ನೇಹಿತರೆ ಈ ಎಕ್ಸಾಮ್ ಒನ್ ಫಿಫ್ಟಿ ಮಾರ್ಕ್ಸ್ ಅಲ್ಲಿ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸ್ ಒನ್ ಫಿಫ್ಟಿಯಲ್ಲಿ ಮಿನಿಮಮ್ ನೀವು ಫಿಫ್ಟಿ ಮಾರ್ಕ್ಸ್ನ ಪಡೆಯಬೇಕು ಸಿಲೆಬಸ್ ನೋಡಿ ಸ್ನೇಹಿತರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ದು ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಪೇಪರ್ ಒನ್ ವಿಷಯದ ಸಮಗ್ರ ಅರ್ಥೈಸುವಿಕೆ ಕಾಂಪ್ರೆನ್ಸಿಸ್ ನಾಲೇಜ್ ಆಫ್ ದ ಸಬ್ಜೆಕ್ಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ನೆಕ್ಸ್ಟ್ ಪದಪ್ರಯೋಗ ಯೂಸ್ ಆಫ್ ವರ್ಡ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಮತ್ತೆ ವಿಷಯ ಸಂಕ್ಷಿಪ್ತನೆ ಸಬ್ಜೆಕ್ಟ್ ನಾಲೆಜ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಪದಜ್ಞಾನ ನಾಲೆಜ್ ಆಫ್ ವರ್ಡ್ಸ್ ಟ್ವೆಂಟಿ ಫೈವ್ ಲಘು ಪ್ರಬಂಧ ಶಾರ್ಟ್ ಎಸ್ ಎ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಸೊ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ನೀವು ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ನ ಪಡೆಯಬೇಕು ಈ ಎಕ್ಸಾಮ್ನಲ್ಲಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪೇಪರ್ ಟು ಜನರಲ್ ಇಂಗ್ಲೀಷ್ ಆರ್ ಜನರಲ್ ಕನ್ನಡ ಸ್ನೇಹಿತರೆ ಇದ್ರೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮತ್ತು ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಟೋಟಲ್ ಇದು ಆಫ್ಲೈನ್ ಬೇಸ್ಡ್ ಒ ಎಮ್ ಆರ್ ಎಕ್ಸಾಮ್ ಇರುತ್ತೆ ಟೈಮ್ ಲಿಮಿಟ್ ಬಂದು ನೈಂಟಿ ಮಿನಿಟ್ಸ್ ಯಾವುದೇ ತರದ್ದು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸ್ನೇಹಿತರೆ ಮತ್ತೆ ಇದು ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಜನರಲ್ ಇಂಗ್ಲೀಷ್ ಮತ್ತೆ ಜನರಲ್ ಕಾಡ ಯಾವುದೇ ಒಂದು ಸಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡಬೇಕು ನೀವು ಜನರಲ್ ಕಾಡ ಅಥವಾ ಸೆಲೆಕ್ಟ್ ಮಾಡ್ಬೋದು ಇಲ್ಲಾಂದರೆ ಜನರಲ್ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಬೋದು ಸಿಲೆಬಸ್ಗೆ ಬಂದ್ರೆ ಸ್ನೇಹಿತರೆ ಜನರಲ್ ಇಂಗ್ಲೀಷ್ ಸಿಲೆಬಸ್ ಒಕ್ಯಾಬುಲರಿ ಸ್ಪೆಲ್ಲಿಂಗ್ ಚೆಕ್ ಸಿನೋನಿಮ್ಸ್ ಆ್ಯಂಟನಿಮ್ಸ್ ಸ್ಟೋರಿ ಪ್ಯಾಸೇಜ್ ಫಿಲ್ ಇನ್ ದ ಬ್ಲಾಂಕ್ಸ್ ಪ್ರಿಪೋಸಿಷನ್ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಕರೆಕ್ಷನ್ ಸೆಂಟೆನ್ಸ್ ಕಂಪ್ಲೀಷನ್

ಅನ್ಯ ಭಾಷೆ ನುಡಿಗಟ್ಟು ಕವಿಕೃತಿ ವಾಕ್ಯ ಸರಿಪಡಿಸಿ ಕತೆ ಸಾರಾಂಶ ತತ್ಸಮ ತದ್ಭವ ಸಮಾಸ್ ಲಿಂಗ್ ನಾಮಪದ ಸಕರ್ಮಕ ಅಕರ್ಮಕ ಪ್ರದಂತಗಳು ಗಾದೆ ಮಾತ ಸಂಧಿಗಳು ಅಲಂಕಾರ ಸೊ ಇದು ಸ್ನೇಹಿತರೆ ಜನರಲ್ ಕನ್ನಡದು ಸಾಮಾನ್ಯ ಕನ್ನಡದು ಸಿಲೆಬಸ್ ನೆಕ್ಸ್ಟ್ ಸ್ನೇಹಿತರೆ ಜನರಲ್ ನಾಲೆಜ್ ಸಿಲೆಬಸ್ ನೋಡೋದಾದರೆ ಹಿಸ್ಟ್ರಿ ಕಲ್ಚರ್ ಜೋಗ್ರಫಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿ ಇಂಡಿಯನ್ ಎಕನಾಮಿ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಕಂಪ್ಯೂಟರ್ टेक्नलाजी जनरल सैंस मेटल एबिटी करेट अफेर्स मैं स्टाटिग्जिके वेटेज नोटिस हिस्ट्रिया फिफ्टी टू ट्वेंवेंटी टू मार्क्स कलचर फोर टू सि मार्क्स जोर्रफी एट टू टेव मार्क्स कॉन्स्टिट्यूशन एंड पॉलिटी एयट टू ट्वेल्व मार्क्स इंडियन इकोनॉमी फाइव टू एट मार्क्स स्कीम्स एंड पॉलिसीज टू टू फाइव मार्क्स कंप्यूटर एंड टेक्नोलॉजी ती थ्रू से मार्क्स जनरल सैन टेन टू फिफ्टी क्वेश्चन मेटल एबिटी एट ट्वेल्व मार्क्स करंट अफेयर्स टेन टू ट्वेल्व मार्क्स मैं स्टैटिक जि के टू ट्वेल्व मार्क्स ಸೊ ಇದು ನಿಮ್ದು ವೆಟ್ಟೆದ್ ಸ್ನೇಹಿತರೆ ಫ್ರೆಂಡ್ಸ್ ಜಿ ಕೆಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಟಾಪಿಕ್ಸ್ ಅಂದರೆ ಚೀಫ್ ಮಿನಿಸ್ಟರ್ಸ್ ಆ್ಯಂಡ್ ಗವರ್ನರ್ಸ್ ಭಾರತದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಮತ್ತು ಗವರ್ನರ್ಸ್ ನೆಕ್ಸ್ಟ್ ಸ್ನೇಹಿತರೆ ನ್ಯಾಷನಲ್ ಪಾರ್ಕ್ಸ್ ಆಫ್ ಇಂಡಿಯಾ ರಾಷ್ಟ್ರೀಯ ಉದ್ಯಾನಗಳು ಇದು ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಸ್ನೇಹಿತರೆ ಅದು ಸ್ಪೋರ್ಟ್ಸ್ ಕ್ಯಾಟಗರಿಯಿಂದ ಆಗಿರ್ಬೋದು ಇಲ್ಲಾಂದರೆ ಪದ್ಮ ಅವಾರ್ಡ್ಸ್ ನೋಬಲ್ ಅವಾರ್ಡ್ಸ್ ಮತ್ತು ಭಾರತ ರತ್ನ ಈ ಥರ ಸ್ನೇಹಿತರೆ ಬೇರೆ ಬೇರೆ ಕ್ಯಾಟಗರೀಸಿಂದ ಇಂದ ಇಂಪಾರ್ಟೆಂಟ್ ಅವಾರ್ಡ್ಸ್ ನೆಕ್ಸ್ಟ್ ಗೌರ್ಮೆಂಟ್ಸ್ ಫ್ಲಾಗ್ಶಿಪ್ ಸ್ಕೀಮ್ಸ್ ಸ್ನೇಹಿತರೆ ಅದಾದಮೇಲೆ ಇಸ್ರೋ ಮತ್ತು ಡಿ ಆರ್ ಡಿ ಒ ಇಸ್ರೋ ಮತ್ತು ಡಿ ಆರ್ ಡಿ ಫೌಂಡೇಶನ್ ಪ್ರಸ್ತುತ ಅಧ್ಯಕ್ಷರು ಯಾರು ಇಲ್ಲಾಂದರೆ ಹೆಡ್ ಕ್ವಾರ್ಟರ್ಸಲ್ಲಿದೆ ಈ ಥರ ಮತ್ತು ರೀಸೆಂಟ್ ಏನಾದರೂ ಡೆವಲಪ್ಮೆಂಟ್ ಹಾಕಿದ್ದಿದ್ರೆ ಅದು ಇಲ್ಲಾಂದರೆ ಯಾವುದಾದ್ರು ಸ್ಯಾಟಲೈಟ್ ಲಾಂಚ್ ಮಾಡಿದರೆ ಆ ಥರ ಕ್ವಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ರ್ಯಾಂಕಿಂಗ್ ಆ್ಯಂಡ್ ಇಂಡೆಕ್ಸಿಸ್ ಸ್ನೇಹಿತರೆ ಭಾರತದ ರ್ಯಾಂಕು ಬೇರೆ ಬೇರೆ ಸೂಚ್ಯಾಂಕಗಳಲ್ಲಿ ಎಕ್ಸಾಂಪಲ್ಗಾದರೆ ಸ್ನೇಹಿತರೆ ಡೆಮೋಕ್ರಸಿ ಇಂಡೆಕ್ಸ್ ಆಗಿರ್ಬೋದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರ್ಬೋದು ಹಂಗರ್ ಇಂಡೆಕ್ಸ್ ಈ ಥರ ಬೇರೆ ಬೇರೆ ರ್ಯಾ ನಲ್ಲಿ ಭಾರತದ ರ್ಯಾಂಕ್ ಎಷ್ಟು ಮತ್ತೆ ಫಸ್ಟ್ ರ್ಯಾಂಕಲ್ಲಿ ಯಾರಿದ್ದಾರೆ ಮತ್ತು ಆ ಸೂಚಾಂಕ ಯಾರು ಬಿಡುಗಡೆ ಮಾಡ್ತಾರೆ ಸೊ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಬಂದ್ರೆ ಸ್ನೇಹಿತರೆ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಡೇಸ್ ನ್ಯಾಷನಲ್ ಸೈನ್ಸ್ ಡೇ ಆಗಿರ್ಬೋದು ಕ್ಯಾನ್ಸರ್ ಡೇ ಆಗಿರ್ಬೋದು ರೇಡಿಯೋ ಡೇ ಆಗಿರ್ಬೋದು ಸೊ ಈ ಥರ ವೇರಿಯಸ್ ಡೇಸ್ನ ಸೆಲೆಬ್ರೇಟ್ ಮಾಡ್ತಾರೆ ವರ್ಷದಲ್ಲಿ ಸೊ ಆ ಥರದ್ದು ಥೀಮ್ ಏನಿದೆ ಅದು ಪರ್ಟಿಕ್ಯುಲರ್ ಆಗಿ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದ್ರೆ ಅದು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಸ್ಪೋರ್ಟ್ಸ್ ಅವಾರ್ಡ್ಸ್ ಸ್ಪೋರ್ಟ್ಸ್ ಅವಾರ್ಡ್ಸಲ್ಲಿ ಸ್ನೇಹಿತರೆ ಬಿ ಸಿ ಸಿ ಅವಾರ್ಡ್ಸ್ ಆಗಿರ್ಬೋದು ಐ ಸಿ ಸಿ ಅವಾರ್ಡ್ಸ್ ಆಗಿರ್ಬೋದು ಫಿಫಾ ಅವಾರ್ಡ್ಸ್ ಆಗಿರ್ಬೋದು ಲಾರೆನ್ಸ್ ಅವಾರ್ಡ್ಸ್ ಆಗಿರ್ಬೋದು ಮತ್ತು ನೆಕ್ಸ್ಟ್ ಸ್ನೇಹಿತರೆ ಸ್ಪೋರ್ಟ್ಸ್ ವೆನ್ಯೂ ಎಕ್ಸಾಂಪಲ್ ಆದರೆ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತರ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇದೆ ಇಲ್ಲಾಂದರೆ ಕ್ರಿಕೆಟ್ ವರ್ಲ್ಡ್ ಕಪ್ದು ಕೇಳ್ಬೋದು ಇಲ್ಲಾಂದರೆ ಫಿಫಾದು ಕೇಳ್ಬೋದು ಸ್ನೇಹಿತರೆ ಸೊ ಈ ಥರ ಇಂಪಾರ್ಟೆಂಟ್ ವೇರಿಯಸ್ ಸ್ಪೋರ್ಟ್ಸ್ದು ವೆನ್ಯೂಸ್ನ ಕೇಳಬಹುದು ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಬುಕ್ಸ್ ಆ್ಯಂಡ್ ಆಥರ್ಸ್ ಇದು ಮ್ಯಾಚ್ ಅಫಾಲೋಂಗ್ ಅಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ಒಂದು ಸೈಡ್ ಅಲ್ಲಿ ಎಲ್ಲ ಬುಕ್ಸ್ನ ಕೊಟ್ಟಿರ್ತಾರೆ ಇನ್ನೊಂದು ಸೈಡ್ ಆಥರ್ಸ್ ಇರುತ್ತೆ ಸೊ ನಾವು ಮ್ಯಾಚ್ ಮಾಡಬೇಕು ಅದಾದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಡಿ 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 ಕೆ ಸೈನ್ ಚಾನಲ್ದು ಬ್ರ್ಯಾಂಡ್ ಅಂಬಾಸಿಡರ್ ಯಾರು ವಿವೋದು ಬ್ರಾಂಡ್ ಅಂಬಾಸಿಡರ್ ಯಾರು ಈ ಥರ ಸ್ನೇಹಿತರೆ ವೀರಿಯಸ್ ಬ್ರ್ಯಾಂಡ್ಸ್ದು ಬ್ರ್ಯಾಂಡ್ ಅಂಬಾಸಿಡರ್ಸ್ ಕೇಳ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಟಾಪ್ ಕಂಪ್ನೀಸ್ ಫೌಂಡರ್ ಆ್ಯಂಡ್ ಸಿಇಒ ಎಕ್ಸಾಂಪಲ್ಗಾದರೆ ಸ್ನೇಹಿತರೆ ಮೈಕ್ರೋಸಾಫ್ಟ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಈ ಕಂಪ್ನೀಸು ಫೌಂಡರ್ ಯಾರು ಮತ್ತು ಪ್ರಸ್ತುತ ಒ ಯಾರಿದ್ದಾರೆ ಇದು ಕೇಳ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಬಂದರೆ ಇಂಪಾರ್ಟೆಂಟ್ ಆರ್ಗನೈಜೇಷನ್ಸ್ ಚೀಫ್ ಹೆಡ್ ಕ್ವಾರ್ಟರ್ಸ್ ಆ್ಯಂಡ್ ಫೌಂಡೇಶನ್ಸ್ ಎಕ್ಸಾಂಪಲ್ಗಾದರೆ ಸ್ನೇಹಿತರೆ ಯು ಎನ್ ಒ ಆಗಿರ್ಬೋದು ಯುನಿಸೆಫ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರು ಹೆಡ್ಕ್ವಾರ್ಟರ್ಸಲ್ಲಿದೆ ಮತ್ತು ಪ್ರಸ್ತುತ ಮುಖ್ಯಸ್ಥರು ಯಾರು ಮತ್ತು ಫೌಂಡೇಶನ್ ಯಾವಾಗ ಆಗಿತ್ತು ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಭಾರತ ಬೇರೆ ಬೇರೆ ದೇಶ ಜೊತೆ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈನ ಕಂಡಕ್ಟ್ ಮಾಡ್ತಾ ಇರುತ್ತೆ ಸೊ ಆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗೆ ಒಂದು ಪರ್ಟಿಕ್ಯುಲರ್ ವರ್ಡ್ ಇರುತ್ತೆ ಸ್ನೇಹಿತರೆ ಅದು ಕೇಳ್ಬೋದು ಇಲ್ಲಾಂದರೆ ಅದು ವರ್ಡ್ ಕೊಟ್ಬಿಟ್ಟು ಯಾವ ದೇಶ ಜೊತೆಗೆ ಈ ಎಕ್ಸರ್ಸೈಸ್ನ ನಡೀತಾ ಇದೆ ಅಂತ ಕೇಳ್ಬೋದು ಇಲ್ಲಾಂದರೆ ಈ ಎಕ್ಸೈಸ್ ಎಲ್ಲಿ ನಡೀತಾ ಇದೆ ಅಂತ ಆ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಡಾನ್ಸಸ್ ಆ್ಯಂಡ್ ಫೆಸ್ಟಿವಲ್ಸ್ ಎಕ್ಸಾಂಪಲ್ಗಾದರೆ ಸ್ನೇಹಿತ ನಮ್ಮ ಕರ್ನಾಟಕದ್ದು ಯಕ್ಷಗಾನ ಡೊಳ್ಳು ಕುನಿತಾ ಈ ಥರ ಸ್ನೇಹಿತರೆ ಇಂಡಿಯಾ ಎಲ್ಲ ಸ್ಟೇಟ್ಸು ಇಂಪಾರ್ಟೆಂಟ್ ಡಾನ್ಸಸ್ ಮತ್ತು ಫೆಸ್ಟಿವಲ್ಸ್ ನೆಕ್ಸ್ಟ್ ಸ್ನೇಹಿತರೆ ಟ್ರೈಬ್ಸ್ ಅದಾದ ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಇಸ್ರೋದು ಚೀಫ್ ಇಲ್ಲಾಂದರೆ ಡಿ ಆರ್ ಓದು ಚೀಫ್ ಇಲ್ಲಾಂದರೆ ಆರ್ ಬಿ ಐ ಇಲೆಕ್ಷನ್ ಕಮಿಷನ್ ಯಾರಾದರೂ ರೀಸೆಂಟ್ ಅಪಾಯಿಂಟ್ ಆಗಿ ಇದ್ದರೆ ಅದನ್ನು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಅಬ್ರಿವೇಶನ್ಸ್ ಫಸಾಯ್ ಆಗಿರ್ಬೋದು ನ್ಯಾಸ್ಕಾಮ್ ಆಗಿರ್ಬೋದು ಇಲ್ಲಾಂದರೆ ಸಿಪಿ ಗ್ರಾಮ್ಸ್ ಆಗಿರ್ಬೋದು ಈ ಥರ ಸ್ನೇಹಿತರೆ ವೇರಿಯಸ್ ಇಂಪಾರ್ಟೆಂಟ್ ಅಬ್ರಿವೇಶನ್ಸ್ನೇ ಕೇಳ್ಬೋದು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಸ್ನೇಹಿತರೆ ಕಂಪ್ಯೂಟರ್ ಜನ್ರೇಷನ್ಸ್ ಆಗಿರ್ಬೋದು ಕಂಪ್ಯೂಟರ್ ಯಾರು ಹಿಡಿದ್ರು ಇಲ್ಲಾಂದರೆ ಲೇಟೆಸ್ಟ್ ಟೆಕ್ನಾಲಜಿ ಯಾವ್ದು ನಡೀತಾ ಇದೆ ಆ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ಮತ್ತು ಸ್ಮಾರ್ಟ್ಫೋನ್ಸ್ ಮತ್ತು ಸ್ಮಾರ್ಟ್ ಫೋನ್ಸಿಂದ ಆಂಡ್ರಾಯ್ಡ್ ಟೆಕ್ನಾಲಜೀಸ್ನ ಕೇಳಬಹುದು ಸ್ನೇಹಿತರೆ ಈಗ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ವರ್ಷನ್ ಯಾವ್ದು ನಡೀತಾ ಇದೆ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಸಬ್ಮಿಟ್ಸ್ ಬ್ರಿಕ್ ಸಬ್ಮಿಟ್ ಆಗಿರ್ಬೋದು ಸಾರ್ಕ್ ಸಬ್ಮಿಟ್ ಆಗಿರ್ಬೋದು ಬಿಮ್ಸ್ಟೆಕ್ ಸಬ್ಮಿಟ್ ಆಗಿರ್ಬೋದು ಈ ಥರ ಸಬ್ಮಿಟ್ಸು ಇಂಪಾರ್ಟೆಂಟ್ ಕೇಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ರಿವರ್ಸ್ ಆ್ಯಂಡ್ ಡ್ಯಾಮ್ಸ್ ರಿವರ್ಸ್ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಮತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಮತ್ತು ಯಾವ ಸ್ಟೇಟ್ಸಿಂದ ಫ್ಲೋ ಆಗುತ್ತೆ ಇಲ್ಲಾಂದರೆ ಅದು ರಿವರ್ಸ್ ಟ್ರಿಬ್ಯೂಟ್ರೀಸ್ ಯಾವುದು ಆ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ಮತ್ತು ಇಂಪಾರ್ಟೆಂಟ್ ಡ್ಯಾಮ್ಸ್ ಸ್ನೇಹಿತರೆ ನೆಕ್ಸ್ಟ್ ಪ್ಲಾನೆಟ್ ಆ್ಯಂಡ್ ಸೋಲಾರ್ ಸಿಸ್ಟಮ್ ಪ್ಲಾನೆಟ್ಸ್ ಬಂದರೆ ಸ್ನೇಹಿತರೆ ಹಾಟೆಸ್ಟ್ ಪ್ಲಾನೆಟ್ ಯಾವುದು ಬ್ರೈಟೆಸ್ಟ್ ಪ್ಲಾನೆಟ್ಸ್ ಯಾವುದು ಮತ್ತು ಯಾವ ಪ್ಲಾನೆಟ್ಸ್ಗೆ ಎಷ್ಟು ಸ್ಯಾಟಲೈಟ್ಸ್ ಇದೆ ಅದನ್ನು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಕಾನ್ಸ್ಟಿಟ್ಯೂಷನ್ ಹೇಗೆ ಫಾರ್ಮ್ ಆಯಿತು ಯಾವ ಕಂಟ್ರೀಸಿಂದ ಬಾರೋ ಮಾಡಿದ್ದೀವಿ ಮತ್ತೆ ಡ್ರಾಫ್ಟಿಂಗ್ ಅಸೆಂಬ್ಲಿ ಇಲ್ಲಂದ್ರೆ ಬಿ ಆರ್ ಅಂಬೇಡ್ಕರ್ ರಿಲೇಟೆಡ್ ಕ್ವಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಸೈಕ್ಲೋನ್ ಅದಾದ ಮೇಲೆ ಕರ್ನಾಟಕ ಇನ್ ಇಂಡಿಯನ್ ಸಾಯಿಲ್ ನೆಕ್ಸ್ಟ್ ಸ್ನೇಹಿತರೆ ಇಂಡಿಯನ್ ರೈಲ್ವೇಸ್ ಇಂಡಿಯನ್ ರೈಲ್ವೇಸ್ದು ಎಷ್ಟು ಝೋನ್ಸ್ ಇದೆ ಮತ್ತು ಯಾವ ಝೋನ್ದು ಯಾವುದು ಹೆಡ್ ಕ್ವಾರ್ಟರ್ ಈ ಥರ ಕೆಲವು ಪಾಸಿಬಿಲಿಟೀಸ್ ಇರುತ್ತೆ ಇಲ್ಲಾಂದರೆ ಫಾಸ್ಟೆಸ್ಟ್ ಟ್ರೈನ್ ಯಾವುದು ಪ್ರೈವೇಟ್ ಟ್ರೈನ್ ಯಾವುದು ಇಲ್ಲಾಂದರೆ ಟ್ರೈನ್ ಯಾವಾಗ ಸ್ಟಾರ್ಟ್ ಆಗಿತ್ತು ಈ ಥರ ಕೆಲವು ಪಾಸಿಬಿಲಿಟೀಸ್ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸ್ನೇಹಿತರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನೆಕ್ಸ್ಟ್ ನಿದ್ರೆ ಡಿಸ್ಕವರಿ ಆ್ಯಂಡ್ ಇನ್ವೆನ್ಷನ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಏರ್ಪೋರ್ಟ್ಸ್ ಸ್ಟೇಡಿಯಮ್ಸ್ ಆ್ಯಂಡ್ ಪೋರ್ಟ್ಸ್ ಇದು ಮ್ಯಾಸ್ ಆಫ್ ಫಾಲೋಯಿಂಗ್ ಅಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ಇಂಪಾರ್ಟೆಂಟ್ ಏರ್ಪೋರ್ಟ್ಸ್ ಒಂದು ಸೈಡ್ನ ಕೊಟ್ಬಿಟ್ಟು ಆ ಥರ ರಿಲೇಟೆಡ್ ಸಿಟೀಸ್ನ ಕೊಟ್ಟಿರ್ತಾರೆ ನಾವು ಮ್ಯಾಸ್ ಆ ಫಾಲೋಯಿಂಗ್ನ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಸ್ನೇಹಿತರೆ ಆರ್ ಬಿ ಐ ಎಸ್ ಬಿ ಐ ನಬಾರ್ಡ್ ಸಿ ಬಿ ಸ್ನೇಹಿತರೆ ಎಲ್ಲ ಆರ್ಗನೈಸೇಷನ್ದು ಫಂಕ್ಷನ್ಸ್ ನೋಡಿ ಅನ್ಸುತ್ತೆ ಅದಾದ್ಮೇಲೆ ಅವ್ರದ್ದು ಮುಖ್ಯಸ್ಥರು ಯಾರು ಫೌಂಡೇಶನ್ ಯಾವಾಗ ಆಗಿದೆ ಮತ್ತು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಈ ತರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಯಾವಾಗ ಫಾರ್ಮ್ ಆಗಿತ್ತು ಮುಖ್ಯಸ್ಥರು ಯಾರಿದ್ದಾರೆ ಮತ್ತು ಸ್ನೇಹಿತರೆ ಇವಾಗ ರೀಸೆಂಟ್ ಆಗಿ ಸಿ ಡಿ ಎಸ್ ಚೀಫ್ ಡಿಫೆನ್ಸ್ ಸ್ಟಾಫ್ ಫೋರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಅವ್ರದ್ದು ರಿಟೈರ್ಮೆಂಟ್ ಏಜ್ ಎಷ್ಟು ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ನ್ಯಾಷನಲ್ ಹೈವೇಸ್ ನ್ಯಾಷನಲ್ ಹೈವಿಸಲ್ಲಿ ಸ್ನೇಹಿತರೆ ಗೋಲ್ಡನ್ ಪೋಟ್ರಿ ಲಾಟಲ್ ಇಂಪಾರ್ಟೆಂಟ್ ಮತ್ತು ನಮ್ಮ ಕರ್ನಾಟ ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಸಿಂದ ಯಾವ ಪಾಸ್ ಪಾಸಾಗುತ್ತೆ ಮತ್ತು ಯಾವ ಡಿಸ್ಟ್ರಿಕ್ಟಿಂದ ಇಂದ ಎನ್ ಎಚ್ ಹೈವೇ ನ್ಯಾಷನಲ್ ಹೈವೇ ಪಾಸ್ ಆಗಲ್ಲ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್ ರೀಸೆಂಟಾಗಿ ಯಾರಾದರೂ ಅಪಾಯಿಂಟ್ ಆಗಿದ್ರೆ ಎಕ್ಸಾಂಪಲ್ ಇಸ್ರೋ ಚೇರ್ಮನ್ ಡಿ ಆರ್ ಒ ಚೇರ್ಮನ್ ಆರ್ ಬಿ ಐದು ಚೇರ್ಮನ್ ಇಲ್ಲಾಂದರೆ ಎಲೆಕ್ಷನ್ ಕಮಿಷನ್ದು ಯಾರಾದರೂ ರೀಸೆಂಟಾಗಿ ಅಪಾಯಿಂಟ್ ಆಗಿದ್ರೆ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಫಾರ್ಮಿಷನ್ ಕರ್ನಾಟಕ ಸ್ಟೇಟ್ ಹೇಗೆ ಫಾರ್ಮ್ ಆಯಿತು ಯಾವ ಕಮಿಷನ್ನ ಸೆಟ್ ಸೆಟ್ ಅಪ್ ಮಾಡಿದ್ರು ಮತ್ತು ಅದರ ರಿಲೇಟೆಡ್ ಕ್ವೇಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಕರ್ನಾಟಕ ಜಿ ಐ ಟ್ಯಾಕ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ರೀಸೆಂಟಾಗಿ ಯಾವ ಇದಕ್ಕೆ ಜಿ ಐ ಟ್ಯಾಕ್ಸ್ ಸಿಕ್ಕಿದೆ ಎಕ್ಸಾಂಪಲ್ ಸಿರ್ಸಿ ಸೂಪಾರಿಗೆ ಆ ಥರ ಸ್ನೇಹಿತರೆ ಇಂಪಾರ್ಟೆಂಟ್ ಜಿ ಐ ಟ್ಯಾಕ್ಸ್ನ ನೋಡಿ ನೆಕ್ಸ್ಟ್ ಆಲ್ ಡಿಸ್ಟ್ರಿಕ್ಟ್ದು ಬೇಸಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಅಂದರೆ ಸ್ನೇಹಿತರೆ ಬೀದರ್ ಬಿದ್ರಲ್ಲಿ ಫೇಮಸ್ ಇದೆ ನೆಕ್ಸ್ಟ್ ರಾಮನಗರ ಸಿಲ್ಕ್ ಚನ್ನಪಟ್ನಾ ಟಾಯ್ಸ್ ಸೊ ಈ ಥರ ಸ್ನೇಹಿತರೆ ಎಲ್ಲ ಡಿಸ್ಟಿಕ್ಟ್ ಒಂದೊಂದು ಇದಕ್ಕೆ ಫೇಮಸ್ ಇರುತ್ತೆ ಸೊ ಅದನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಇರೋದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಸ್ನೇಹಿತರೆ ರೀಸೆಂಟಾಗಿ ಯಾವುದೇ ಇನ್ಕ್ಲೂಡ್ ಆಗಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದಾವುದು ನೆಕ್ಸ್ಟ್ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಮತ್ತು ನಮ್ಮ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ನೆಕ್ಸ್ಟ್ ಸ್ನೇಹಿತರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದು ಸ್ನೇಹಿತರೆ ಮ್ಯಾಸ್ ಆ ಫಾಲೋಯಲ್ಲಿ ಕೇಳ್ಬೋದು ನಿಮಗೆ ಇದು ಒಂದು ಸೈಡಲ್ಲಿ ನಿಮಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಹೆಸರು ಕೊಟ್ಟಿರ್ತಾರೆ ಇನ್ನೊಂದಲ್ಲಿ ಪ್ಲೇಸಸ್ ಕೊಟ್ಟಿರ್ತಾರೆ ಅದನ್ನೇ ನೀವು ಮ್ಯಾಚ್ ಮಾಡಬೇಕು ನೆಕ್ಸ್ಟ್ ಸ್ನೇಹಿತರೆ ನೇಬರಿಂಗ್ ಕಂಟ್ರೀಸು ಬೇಸಿಕ್ ಇನ್ಫಾರ್ಮೇಷನ್ ನೇಬರಿಂಗ್ ಕಂಟ್ರೀಸ್ ಅಂದರೆ ಸ್ನೇಹಿತರೆ ಶ್ರೀಲಂಕಾ ಪಾಕಿಸ್ತಾನ ಬಾಂಗ್ಲಾದೇಶ್ ಚೈನಾ ಭೂಟಾನ್ ಇವ್ರದ್ದು ಕ್ಯಾಪಿಟಲ್ ಏನು ಕರೆನ್ಸಿ ಏನಿದೆ ಮತ್ತು ಪ್ರೈಮ್ ಮಿನಿಸ್ಟರ್ ಯಾರಿದ್ದಾರೆ ಈ ಥರ ಸ್ನೇಹಿತರೆ ನೈಬರಿಂಗ್ ಕಂಟ್ರೀಸ್ದು ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ನೆಕ್ಸ್ಟ್ ಸ್ನೇಹಿತರೆ ಕರ್ನಾಟಕದ್ದು ವಾಟರ್ ಫಾಲ್ಸ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಅದಾದಮೇಲೆ ಸ್ನೇಹಿತರೆ ಕರ್ನಾಟಕ ಸೆನ್ಸಸ್ ಇದು ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ ಯಾಕಂದರೆ ಈ ಟಾಪಿಕ್ ಇಂದ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಪರ್ಸನಾಲಟೀಸ್ ಫ್ರಮ್ ಕರ್ನಾಟಕ ಎಕ್ಸಾಂಪಲ್ಗೆ ಸ್ನೇಹಿತರೆ ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು ಇಲ್ಲಾಂದರೆ ಸ್ಪೋರ್ಟ್ಸಿಂದ ಅನಿಲ್ ಕುಂಬ್ಳೆ ರಾಹುಲ್ ದ್ರವಿಡ್ ಇಲ್ಲಾಂದ್ರೆ ಸ್ನೇಹಿತರೆ ಇಂಡಸ್ಟ್ರೀಸಿಂದ ವಿ ಆರ್ ಎಲ್ ಗ್ರೂಪ್ದು ಚೇರ್ಮನ್ ವಿಜಯ ಶಂಕೇಶ್ವರ ಆಗಿರ್ಬೋದು ಯಾಕಂದ್ರೆ ಸ್ನೇಹಿತರೆ ಈಗ ರೀಸೆಂಟ್ ಆಗಿ ಅವ್ರಿಗೆ ಪದ್ಮಶ್ರೀ ಪಡೆದಿದ್ದಾರೆ ಸೊ ಹಾಗಾಗಿ ಅವ್ರದ್ದು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಹೈಡ್ರೋ ಪವರ್ ಪ್ಲಾಂಟ್ಸ್ ಇನ್ ಕರ್ನಾಟಕ ಕರ್ನಾಟಕದ್ದು ಇಂಪಾರ್ಟೆಂಟ್ ಹೈಡ್ರೋ ಪವರ್ ಪ್ಲಾಂಟ್ಸ್ ನೆಕ್ಸ್ಟ್ ಸ್ನೇಹಿತರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂಡಿಯಾದು ಇಂಪಾರ್ಟೆಂಟ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಮತ್ತು ನಮ್ಮ ಕರ್ನಾಟಕದು ರಾಯಚೂರು ನೆಕ್ಸ್ಟ್ ಸ್ನೇಹಿತರೆ ಬರ್ಡ್ ಸೆಂಚುರೀಸ್ ಇನ್ ಕರ್ನಾಟಕ ಇಂಪಾರ್ಟೆಂಟ್ ಬರ್ಡ್ ಸೆಂಚುರೀಸ್ ಇನ್ ಕರ್ನಾಟಕ ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಇಂಪಾರ್ಟೆಂಟ್ ಕಮಿಟೀಸ್ ಆ್ಯಂಡ್ ಕಮಿಷನ್ಸ್ ಎಕ್ಸಾಂಪಲ್ಗಾದರೆ ಸ್ನೇಹಿತರೆ ಫಜಲ್ ಅಲ್ಲಿ ಕಮಿಷನ್ ಸೈಮನ್ ಕಮಿಷನ್ ಮಹಿತಾ ಕಮಿಷನ್ ಈ ಥರ ಸ್ನೇಹಿತರೆ ವೇರಿಯಸ್ ಕಮಿಷನ್ಸ್ ಇದೆ ಆ ಕಮಿಷನ್ ಏನಕ್ಕೆ ಫಾರ್ಮ್ ಆಗಿತ್ತು ಮತ್ತು ಅವ್ರದ್ದು ಫಂಕ್ಷನ್ ಏನಿತ್ತು ಮತ್ತು ಕಮಿಷನ್ದು ಹೆಡ್ ಯಾರಾಗಿದ್ದರು ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬಂದರೆ ಪೊಯಿಟ್ಸ್ ಆ್ಯಂಡ್ ಲಿಟ್ರೇಚರ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದೆ ನೆಕ್ಸ್ಟ್ ಆಟೋಬಯೋಗ್ರಫಿ ಅದಾದಮೇಲೆ ಸ್ನೇಹಿತರೆ ಎಕನಾಮಿದು ಬೇಸಿಕ್ ನಾಲೆಜ್ ಇದು ಬೇಸಿಕ್ ನಾಲೆಜ್ ಸ್ನೇಹಿತರೆ ಇನ್ಫ್ಲೂಯೇಷನ್ ಅಂದರೆ ಏನು ಜಿ ಡಿ ಪಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಥರ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಬೇಸಿಕ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಸ್ನೇಹಿತರೆ ಡೈನಾಸ್ಟಿ ಫೌಂಡರ್ ಆ್ಯಂಡ್ ದೇರ್ ಕ್ಯಾಪಿಟಲ್ ಎಕ್ಸಾಂಪಲ್ಗಾದರೆ ಬಾದಾಮಿ ಚಾಲುಕ್ಯಾಸ್ ಡೈನಸ್ಟಿ ಫೌಂಡರ್ ಯಾರಾಗಿದ್ದರು ಮತ್ತು ಅವ್ರ ಕ್ಯಾಪಿಟಲ್ ಯಾವುದಿತ್ತು ನೆಕ್ಸ್ಟ್ ಸ್ನೇಹಿತರೆ ಫೇಮಸ್ ಮಾನ್ಯುಮೆಂಟ್ಸ್ ಆದರೆ ಸ್ನೇಹಿತರೆ ಬಿಜಾಪುರ ಗೋಲ್ ಗುಂಬಸ್ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ರು ಮೈಸೂರು ಪ್ಯಾಲೇಸ್ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ರು ಈ ಥರ ಸ್ನೇಹಿತರೆ ಕೆಲವು ಪಾಸಿಬಿಲಿಟಿಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ರಿಸರ್ಚ್ ಆರ್ಗನೈಸೇಷನ್ಸ್ ಎಕ್ಸಾಂಪಲ್ಗೆ ಆದರೆ ಸ್ನೇಹಿತರೆ ಕಾಫಿ ರಿಸರ್ಚ್ ಆರ್ಗನೈಸೇಷನ್ ಎಲ್ಲಿದೆ ಶುಗರ್ ಕಿನ್ ರಿಸರ್ಚ್ ಆರ್ಗನೈಸೇಷನ್ ಎಲ್ಲಿದೆ ನೆಕ್ಸ್ಟ್ ಗೌರ್ಮೆಂಟ್ ಆ್ಯಪ್ಸ್ ಆ್ಯಂಡ್ ಪೋರ್ಟಲ್ಸ್ ಸ್ನೇಹಿತರೆ ಗೌರ್ಮೆಂಟ್ ಪಬ್ಲಿಕ್ಗೆ ಹೆಲ್ಪ್ ಆಗಲಿ ಅಂತ ಆ್ಯಪ್ಸ್ ಮತ್ತು ಪೋರ್ಟಲ್ಸ್ನ ಲಾಂಚ್ ಮಾಡಿರ್ತಾರೆ ಎಕ್ಸಾಂಪಲ್ಗೆ ಉಮಂಗ್ ಆಗಿರ್ಬೋದು ಈ ಥರ ಸ್ನೇಹಿತರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ನ ಲಾಂಚ್ ಮಾಡಿರ್ತಾರೆ ಅದ್ರ ರಿಲೇಟೆಡ್ ನಿಮಗೆ ಕ್ವಶನ್ಸ್ನ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಝೋನ್ಸ್ ಆಫ್ ಕರ್ನಾಟಕ ಎಕ್ಸಾಂಪಲ್ ಕೋಸ್ಟಲ್ ಝೋನ್ ಯಾವುದು ಬಾಂಬೆ ಕರ್ನಾಟಕ ಝೋನ್ ಯಾವುದು ಹೈದರಾಬಾದ್ ಕರ್ನಾಟಕ ಝೋನ್ ಯಾವುದು ಇಲ್ಲಾಂದರೆ ಬೆಳಗಾವಿ ರೀಜನಲ್ಲಿ ಯಾವ ಡಿಸ್ಟ್ರಿಕ್ಸ್ ಬರುತ್ತೆ ಮೈಸೂರು ರೀಜನಲ್ಲಿ ಯಾವ ಡಿಸ್ಟ್ರಿಕ್ಸ್ ಬರುತ್ತೆ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ಇಲ್ಲಾಂದರೆ ರೈಲ್ವೆ ಕಾರ್ ಹೆಡ್ ಕ್ವಾರ್ಟರ್ಸ್ನ ಕೇಳ್ಬೋದು ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಸ್ಪೋರ್ಟ್ಸ್ ಪ್ಲೇಯರ್ಸ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಮ್ಯಾಥ್ಸ್ ಅಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಒಂದು ಸೈಡಲ್ಲಿ ಸ್ಪೋರ್ಟ್ಸ್ ನೇಮ್ ಕೊಟ್ಟಿರ್ತಾರೆ ಇನ್ನೊಂದರಲ್ಲೂ ಸ್ಪೋರ್ಟ್ಸ್ ಪರ್ಸನಾಲಿಟಿದು ಹೆಸರು ಕೊಟ್ಟಿರ್ತಾರೆ ಸೊ ನಾವು ಅದನ್ನು ಮ್ಯಾಚ್ ಮಾಡಬೇಕು ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇನ್ ಕರ್ನಾಟಕ ಎಕ್ಸಾಂಪಲ್ಗಾದರೆ ಸ್ನೇಹಿತರೆ ಸಿಮೆಂಟ್ ಇಂಡಸ್ಟ್ರಿ ಬ ಡಾಂಡೇಲಿ ಪೇಪರ್ ಮಿಲ್ ಭದ್ರಾವತಿ ಸ್ಟೀಲ್ಸ್ ಈ ಥರಕ್ಕೆ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಅದಾದಮೇಲೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಬೌಂಡ್ರಿ ಲೈನ್ಸ್ ಇಂಡಿಯಾ ಮತ್ತು ಪಾಕಿಸ್ತಾನ ಯಾವ ಲೈನ್ ಡಿವೈಡ್ ಮಾಡುತ್ತೆ ಇಂಡಿಯಾ ಮತ್ತು ಚೈನಾ ಯಾವ ಬೌಂಡ್ರಿ ಲೈನ್ನ ಡಿವೈಡ್ ಮಾಡುತ್ತೆ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಇಂಡಿಯನ್ ಸ್ಟೇಟ್ಸು ಬೇಸಿಕ್ ಇನ್ಫಾರ್ಮೇಷನ್ ಆ ಸ್ಟೇಟ್ದು ಚೀಫ್ ಮಿನಿಸ್ಟರ್ ಯಾರು ಗವರ್ನರ್ ಯಾರು ಮತ್ತು ಆ ಸ್ಟೇಟ್ದು ಕ್ಯಾಪಿಟಲ್ ಯಾವುದಿದೆ ಮತ್ತು ಆ ಸ್ಟೇಟ್ ಯಾವುದು ಪ್ರೊಡಕ್ಷನಲ್ಲಿ ಹೆಚ್ಚಿದೆ ಮತ್ತು ಆ ಸ್ಟೇಟಿಂದ ಯಾವ ರಿವರ್ಸ್ ಪಾಸ್ ಆಗುತ್ತೆ ಮತ್ತು ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಯಾವುದಿದೆ ಆ ಸ್ಟೇಟಲ್ಲಿ ಇಲ್ಲಾಂದರೆ ಒಬ್ಬ ನ್ಯಾಷನಲ್ ಪಾರ್ಕ್ಸ್ ಯಾವುದಿದೆ ಆ ಥರ ಕೆಲವು ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಇಂಡಿಯನ್ ಬ್ಯಾಂಕಿಂಗ್ ಇಂಡಿಯನ್ ಬ್ಯಾಂಕಿಂಗ್ ಬಂದರೆ ಸ್ನೇಹಿತರೆ ಇಂಡಿಯಾದು ವೇರಿಯಸ್ ಬ್ಯಾಂಕ್ಸ್ದು ಹೆಡ್ ಎಲ್ಲಿದೆ ಚೀಫ್ ಯಾರಿದ್ದಾರೆ ಮತ್ತು ಫೌಂಡೇಶನ್ ಯಾವಾಗ ಆಗಿತ್ತು ಇಲ್ಲಾಂದರೆ ಅದು ಹೆಡ್ ಎಲ್ಲಿದೆ ಮತ್ತು ರೀಸೆಂಟಾಗಿ ಯಾವುದಾದ್ರೂ ಆ್ಯಪ್ ಇಲ್ಲಾಂದರೆ ಏನಾದರೂ ಲಾಂಚ್ ಮಾಡಿದ್ದರೆ ಅದನ್ನು ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಇಂಪಾರ್ಟೆಂಟ್ ನೋಬಲ್ ಪ್ರೈಸ್ ಇಂದ ಕ್ವಶನ್ಸ್ ಕೇಳ್ಬೋದು ಇಲ್ಲಾಂದರೆ ಭಾರತ ರತ್ನ ಗ್ಯಾಲೆಂಟ್ರಿ ಅವಾರ್ಡ್ಸ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಲ್ಲಿ ಸ್ನೇಹಿತರೆ ವೀರ್ ಚಕ್ರ ಪರಮ ವೀರ್ ಚಕ್ರ ಅಶೋಕ ಚಕ್ರ ಈ ಥರ ಕ್ವಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಪದ್ಮಾ ಅವಾರ್ಡ್ಸ್ ಐ ಸಿ ಸಿ ಅವಾರ್ಡ್ಸ್ ಬಿ ಸಿ ಸಿ ಅವಾರ್ಡ್ಸ್ ಮತ್ತು ಕ್ರಿಕೆಟ್ ಅವಾರ್ಡ್ಸ್ ಫಿಫಾ ಅವಾರ್ಡ್ಸ್ ಆಗಿರ್ಬೋದು ಸ್ನೇಹಿತರೆ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಶಾಂತಿಸ್ವರೂಪ್ ಭಟ್ನಾಗರ್ ಅವಾರ್ಡ್ ತರಸಾಹೇಬ್ ಫಾಲ್ಕೆ ಪ್ರಶಸ್ತಿ ಜ್ಞಾನಪೀಠ ಅವಾರ್ಡ್ಸ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಂಪಾ ಅವಾರ್ಡ್ಸ್ ಕರ್ನಾಟಕ ರತ್ನ ಅವಾರ್ಡ್ಸ್ ನೆಕ್ಸ್ಟ್ ಲೀಡಿಂಗ್ ಪ್ರೊಡಕ್ಷನ್ ಸ್ಟೇಟ್ಸ್ ಎಕ್ಸಾಂಪಲ್ಗಾದ್ರೆ ಸ್ನೇಹಿತರೆ ಯಾವ ಸ್ಟೇಟ್ ಕಾಫಿ ಪ್ರೊಡಕ್ಷನಲ್ಲಿ ಟಾಪಲ್ಲಿದೆ ಇಲ್ಲಾಂದರೆ ರಬ್ಬರ್ ಪ್ರೊಡಕ್ಷನಲ್ಲಿ ಯಾವ ಸ್ಟೇಟ್ ಟಾಪಲ್ಲಿ ಅಲ್ಲಿದೆ ಈ ಥರ ಕೆಳ ಪಾಸಿಬಿಲಿಟೀಸ್ ಇರುತ್ತೆ ಅದಾದಮೇಲೆ ಸ್ನೇಹಿತರೆ ಮೌಂಟನ್ ಪೀಕ್ಸ್ ನೆಕ್ಸ್ಟ್ ಸ್ನೇಹಿತರೆ ಕ್ಯಾಪಿಟಲ್ ಆ್ಯಂಡ್ ಕರೆನ್ಸೀಸ್ ವೀರಿಯಸ್ ಕಂಟ್ರೀಸು ಕ್ಯಾಪಿಟಲ್ ಆ್ಯಂಡ್ ನ ಕೇಳುತ್ತಾರೆ ಸ್ನೇಹಿತರೆ ನಾನ್ ಅಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಯೂನಿಯನ್ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಯೂನಿಯನ್ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಇದು ಬೇಸಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಆದಮೇಲೆ ಲೋಕಸಭಾ ಮತ್ತು ರಾಜ್ಯಸಭಾ ಇತರದ್ದು ಫಂಕ್ಷನಿಂಗ್ ಹೇಗಾಗುತ್ತೆ ಮತ್ತೆ ಹೇಗೆ ಎಲೆಕ್ಟ್ ಆಗ್ತಾರೆ ಮತ್ತೆ ಮಿನಿಮಮ್ ಏಜ್ ಎಷ್ಟು ರಿಟೈರ್ ಯಾವಾಗ ಆಗ್ತಾರೆ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಸ್ನೇಹಿತರೆ ಅದಾದಮೇಲೆ ಅದೇ ಥರ ಸ್ನೇಹಿತರೆ ಸೇಮ್ ಕರ್ನಾಟಕದಲ್ಲಿ ವಿಧಾನಸಭಾ ಮತ್ತೆ ವಿಧಾನ ಪರಿಷತ್ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಫೈನಾನ್ಸ್ ಕಮಿಷನ್ ಮತ್ತು ಎಲೆಕ್ಷನ್ ಕಮಿಷನ್ ಹೇಗೆ ವರ್ಕ್ ಆಗುತ್ತೆ ಅವ್ರದ್ದು ಮುಖ್ಯಸ್ಥರು ಯಾರು ಯಾವಾಗ ರಿಟೈರ್ ಆಗ್ತಾರೆ ಈ ಥರ ಕೇಳೋ ಪಾಸಿಲಿಟೀಸ್ ಇರುತ್ತೆ ಸ್ನೇಹಿತರೆ ಅದಾದಮೇಲೆ ಪಿ ಎ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಚೀಫ್ ಮಿನಿಸ್ಟರ್ ಗವರ್ನರ್ ಇವ್ರನ್ನ ಹೇಗೆ ಅಪಾಯಿಂಟ್ ಮಾಡ್ತಾರೆ ಮತ್ತು ಅವ್ರದ್ದು ರಿಟೈರ್ಮೆಂಟ್ ಎಷ್ಟು ಮಿನಿಮಮ್ ಏಜ್ ಎಷ್ಟು ಅವ್ರ ಫಂಕ್ಷನ್ಸ್ ಏನು ಪವರ್ಸ್ ಏನು ಈ ಥರ ಕೇಳೋ ಪಾಸಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ವ್ರಿಟ್ಸ್ ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು ಕ್ವಶನ್ ಫಿಕ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮೇಲೆ ಇರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟ್ಯಾಗ್ಲೈನ್ಸ್ ಇಂಪಾರ್ಟೆಂಟ್ ಟ್ಯಾಗ್ಲೈನ್ ಸ್ನೇಹಿತರೆ ಎಕ್ಸಾಂಪಲ್ಗಾದರೆ ಸ್ನೇಹಿತರೆ ಗಾಡ್ಸ್ ಓನ್ ಕಂಟ್ರಿ ಇದು ಕೇರಳದು ಟೂರಿಸಮ್ದು ಟಾಗ್ಲೈನ್ ಈ ಥರ ಲೈನ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ಅದಾದ ಮೇಲೆ ಸ್ನೇಹಿತರೆ ಟೆಂಪಲ್ಸ್ ಆ್ಯಂಡ್ ಪಿಲ್ಗ್ರಿಮೇಜ್ ಇದು ಮ್ಯಾಚ್ ಆಫ್ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ ಸ್ನೇಹಿತರೆ ಒಂದು ಸೈಡಲ್ಲಿ ಪ್ಲೇಸಸ್ನ ಕೊಟ್ಟಿರ್ತಾರೆ ಮತ್ತೆ ಇನ್ನೊಂದು ಸೈಡ್ ಟೆಂಪಲ್ಸ್ನ ಕೊಟ್ಟಿರ್ತಾರೆ ನಾವು ಅದನ್ನು ಮ್ಯಾಚ್ ಮಾಡಬೇಕು ಮೇಲೆ ಸ್ನೇಹಿತರೆ ಇಂಪಾರ್ಟೆಂಟ್ ಪೊಯರ್ಟ್ಸ್ ಆಫ್ ಕರ್ನಾಟಕ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವಲ್ಟ್ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಇದರಿಂದ ಫಿಕ್ಸ್ ಕ್ಷೇಷನ್ ಇದೇ ಇರುತ್ತೆ ನೆಕ್ಸ್ಟ್ ಗವರ್ನರ್ ಜನರಲ್ ಆ್ಯಂಡ್ ವಾಯ್ಸ್ ರಾಯ್ ಫಸ್ಟ್ ಗವರ್ನರ್ ಜನರಲ್ ಯಾರು ಲಾಸ್ಟ್ ಗವರ್ನರ್ ಜನರಲ್ ಯಾರು ಫಸ್ಟ್ ವಾಯ್ಸ್ರ ಯಾರು ಈ ಥರ ಕೇಳೋ ಪಾಸಿಬಿಟಿಸ್ ಇರುತ್ತೆ ನೆಕ್ಸ್ಟ್ ಫಾರಿನ್ ವಿಸಿಟರ್ಸ್ ಟು ಇಂಡಿಯಾ ಎಕ್ಸಾಂಪಲ್ಗೆ ಅಂದರೆ ಸ್ನೇಹಿತರೆ ಫಾರಿನ್ ವಿಸಿಟರ್ಸ್ ಆದರೆ ಫಾ ಯು ಸ್ಯಾಂಗ್ ಇಲ್ಲಾಂದರೆ ವಸ್ಕೋಡಾಗಮ ಇವ್ರು ರಿಲೇಟೆಡ್ ಕ್ವೇಶನ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ರೂಲ್ ಆಫ್ ಕರ್ನಾಟಕ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ನೇಹಿತರೆ ಇದು ನೆಕ್ಸ್ಟ್ ಸತ್ಯಾಗ್ರಹ ಇನ್ ಕರ್ನಾಟಕ ಎಕ್ಸಾಂಪಲ್ಗೆ ಅಂದರೆ ಸ್ನೇಹಿತರೆ ಅಂಕೋಲಾ ಸಾಲ್ಟ್ ಸತ್ಯಾಗ್ರಹ ಇದು ಸ್ನೇಹಿತರೆ ನೆಕ್ಸ್ಟ್ ಹಿಸ್ಟ್ರಿ ಇಂದ್ರ ಸ್ನೇಹಿತರೆ ವಿಜಯನಗರ ಎಂಪೈರ್ ಮೈಸೂರು ಕಿಂಗ್ಡಮ್ ರಾಷ್ಟ್ರಕೂತಾಸ್ ಕದಂಬಾಸ್ ದೆಹಲಿ ಸುಲ್ತಾನ್ಸ್ ಬಾಮನಿ ಕಿಂಗ್ಡಮ್ ಹೊಯ್ಸಲಾಸ್ ಚೋಲಾಸ್ ಬಾದಾಮಿ ಮತ್ತು ಚಾಲುಕ್ಯಾಸ್ ಇದು ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಸ್ನೇಹಿತರೆ ಹಿಸ್ಟ್ರಿಯಿಂದ ನೆಕ್ಸ್ಟ್ ಬಂದರೆ ಸ್ನೇಹಿತರೆ ಫೈಯರ್ ಪ್ಲಾನ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ ಫೈಯರ್ ಪ್ಲಾನ್ಸ್ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಹಾಟ್ ಟಾಪಿಕ್ಸ್ ಹಾಟ್ ಟಾಪಿಕ್ಸ್ ಅಂದರೆ ಸ್ನೇಹಿತರೆ ರೀಸೆಂಟ್ ಆಗಿ ಸಿ ಎ ಎನ್ ಆರ್ ಸಿ ಆಗಿರ್ಬೋದು ಎನ್ ಪಿ ಆರ್ ಆಗಿರ್ಬೋದು ಟ್ಯಾಗ್ ಆಗಿರ್ಬೋದು ಈ ಥರ ಸ್ನೇಹಿತರೆ ಯಾವುದಾದ್ರು ಹಾಟ್ ಟಾಪಿಕ್ಸ್ ಇದೆ ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ಇರೋ ನ್ಯೂಸಲ್ಲಿ ಇರೋ ಆ ಟಾಪಿಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಜನರಲ್ ಸೈನ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡಿ ಫಸ್ಟ್ ಇಂಪಾರ್ಟೆಂಟ್ ಡಿವೈಸಸ್ ಇಂಪಾರ್ಟೆಂಟ್ ಡಿವೈಸಸ್ ಅಂದ್ರೆ ಸೇರಿ ಕರೆಂಟ್ ಹೇಗೆ ಮೇಜರ್ ಮಾಡ್ಬೋದು ಅರ್ತ್ವೇಕ್ ಹೇಗೆ ಮೆಜರ್ ಮಾಡ್ತಾರೆ ಈ ಡಿವೈಸಸ್ನ ಕೇಳ್ಬೋದು ನೆಕ್ಸ್ಟ್ ಎನರ್ಜಿ ಕನ್ವರ್ಷನ್ ಡಿವೈಸಸ್ ಎಕ್ಸಾಂಪಲ್ಗೆ ಅಂದರೆ ಸ್ನೇಹಿತರೆ ಮೈಕ್ರೋಫೋನ್ ಸೌಂಡ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ ಅದೇ ಥರ ಸ್ನೇಹಿತರೆ ಇಂದ ಎಲೆಕ್ಟ್ರಿಕಲ್ ಎನರ್ಜಿ ಈ ಥರ ಡಿವೈಸಸ್ ಕೇಳೋ ಫೆಸಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಹಾರ್ಮೋನ್ಸ್ನಿದ್ರೆ ಬಯೋಲಜಿಯಿಂದ ಹಾರ್ಮೋನ್ಸ್ ಕೇಳ್ತಾರೆ ನೆಕ್ಸ್ಟ್ ಮೆಟಲ್ಸ್ ಅಂಡ್ ಅಲಾಯ್ಸ್ ಇದು ಇಂಪಾರ್ಟೆಂಟ್ ನಿರೆ ಮೆಟಲ್ಸ್ ಅಂಡ್ ಅಲಾಯ್ಸ್ ಇದು ಮ್ಯಾಸಫಾಲೆಂಗಲ್ಲಿ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸೀಸಸ್ ನೆಕ್ಸ್ಟ್ ವಿಟಮಿನ್ಸ್ ಅಂಡ್ ಬ್ಲಡ್ ಗ್ರೂಪ್ಸ್ ಬ್ಲಡ್ ಗ್ರೂಪ್ಸಲ್ಲಿ ಸ್ನೇಹಿತರೆ ಯೂನಿವರ್ಸಲ್ ಡೋನರ್ ಯಾರು ಯೂನಿವರ್ಸಲ್ ಎಕ್ಸೆಪ್ಟರ್ ಯಾರು ಈ ಥರ ಕೇಳೋ ಪಾಸಿಬಿಲಿಟಿಸ್ ಇರುತ್ತೆ ಅದಾದ ಮೇಲೆ ಮಿರರ್ಸ್ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ಸ್ ಮೇಲೆ ಇಂಪಾರ್ಟೆಂಟ್ ಒಂದು ಕ್ವಶನ್ ಇರುತ್ತೆ ನೆಕ್ಸ್ಟ್ ಲೈಟ್ ಮತ್ತು ಹೀಟ್ ನೆಕ್ಸ್ಟ್ ಬೇಸಿಕ್ ಯೂನಿಟ್ ಆಫ್ ಸೈನ್ಸ್ ಸ್ನೇಹಿತರೆ ಕರೆಂಟ್ ಹೇಗೆ ಮೆಜರ್ ಮಾಡ್ಬೋದು ವೋಲ್ಟ್ ಹೆಂಗೆ ವೋಲ್ಟೇಜ್ ಹೆಂಗೆ ಮೆಜರ್ ಮಾಡ್ಬೋದು ಟೆಂಪ್ರೇಚರ್ ಹೇಗೆ ಮೆಜರ್ ಮಾಡ್ಬೋದು ಈ ಥರ ಸ್ನೇಹಿತರೆ ಬೇಸಿಕ್ ಯೂನಿಟ್ ಆಫ್ ಸೈನ್ಸ್ ನೆಕ್ಸ್ಟ್ ಬೇಸಿಕ್ ವ್ಯಾಲ್ಯೂ ಆಫ್ ಸೈನ್ಸ್ ಯೂನಿಟ್ಸ್ ಎಕ್ಸಾಂಪಲ್ ಬಂದರೆ ಸ್ನೇಹಿತರೆ ಒನ್ ನ್ಯೂಟ್ರನ್ ಅಂದರೆ ಎಷ್ಟು ಕೆ ಜಿ ಈ ಥರ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ ನೆಕ್ಸ್ಟ್ ಟೆಂಪ್ರೇಚರ್ ಕನ್ವರ್ಷನ್ ಸ್ನೇಹಿತರೆ ಟೆಂಪ್ರೇಚರ್ ಕನ್ವರ್ಷನ್ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಕೆಲ್ವಿನಿಂದ ಗೆ ಈ ಥರ ಕಶ್ ನ ಕೇಳ್ಬೋದು ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಂದರೆ ಸ್ನೇಹಿತರೆ ಡೈಸಿಸ್ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ ಸ್ನೇಹಿತರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಬ್ಲಾಂಕ್ ಕೊಟ್ಟಿರ್ತಾರೆ ಸೊ ನಾವು ಮಿಸ್ಸಿಂಗ್ ನಂಬರ್ನ ಕಂಡುಹಿಡಿಯಬೇಕು ನೆಕ್ಸ್ಟ್ ಸ್ನೇಹಿತರೆ ಬ್ಲಡ್ ರಿಲೇಷನ್ಶಿಪ್ ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ ಡಿಸಿಷನ್ ಮೇಕಿಂಗ್ ಫೈನ್ ದ ನಂಬರ್ ಆಫ್ ಟ್ರ್ಯಾಂಗಲ್ಸ್ ಆ್ಯಂಡ್ ಲೈನ್ಸ್ ಟೈಮ್ ಅಂಡ್ ವರ್ಕ್ ಏಜ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಪ್ರಾಫಿಟ್ ಲಾಸ್ ಮತ್ತು ಅನಾಲಜಿ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಈ ಎಕ್ಸಾಮ್ ಗೆ ನಾನು ಬೆಸ್ಟ್ ಬುಕ್ಸ್ ಮತ್ತೆ ಮ್ಯಾಗ್ಝಿನ್ಸ್ ನ ಸಜೆಸ್ಟ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡಬಹುದು ಕನ್ನಡ ಎಕ್ಸಾಮ್ ಗೆ ಸ್ನೇಹಿತರೆ ಎಲ್ ರಾಘವೇಂದ್ರ ಆಥರ್ ಆಥರ್ ಎಲ್ ರಾಘವೇಂದ್ರ ಜನರಲ್ ಇಂಗ್ಲಿಷ್ ಅವ್ರ ಸಾಮಾನ್ಯ ಕನ್ನಡ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅರಳಗುಪ್ಪಿ ಕೆಎಂ ಸುರೇಶ್ ಮತ್ತೆ ಕನ್ನಡ ರತ್ನಕೋಶ ಈ ಬುಕ್ಸ್ನ ರೆಫರ್ ಮಾಡಬಹುದು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಎಸ್ ಪಿ ಬಕ್ಷಿ ಇಲ್ಲಾಂದ್ರೆ ಅರಿಯಂತು ಈ ಬುಕ್ಸ್ನ ರೆಫರ್ ಮಾಡಬಹುದು ಸೈನ್ಸ್ ವಿಜ್ಞಾನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೆ ಎಂ ಸುರೇಶ್ ಇಲ್ಲಾಂದ್ರೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಇಲ್ಲಾಂದ್ರೆ ಸ್ಪರ್ಧಾ ವಿಜೇತ ಅದೇ ತರ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಲೂಸನ್ ಜನರಲ್ ಸೈನ್ಸ್ ಇಲ್ಲಾಂದ್ರೆ ಎನ್ ಆರ್ ಟಿ ಟೆಕ್ಸ್ಟ್ ಬುಕ್ಸ್ ಸಿಕ್ಸ್ ಟು ಟೆನ್ ಸ್ಟ್ಯಾಂಡರ್ಡ್ ಎನ್ ಆರ್ ಟಿ ಟೆಸ್ಟ್ ಬುಕ್ಸ್ ನ ರೆಫರ್ ಮಾಡಬಹುದು ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಬಂದ್ರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗುರುರಾಜ್ ಬುಲ್ಬುಲೆ ಅವರ ಬುಕ್ನ ರೆಫರ್ ಮಾಡ್ಬೋದು ಇಲ್ಲಾಂದರೆ ಅಂಜನಪ್ಪ ಎನ್ ಈ ಬುಕ್ನ ರೆಫರ್ ಮಾಡ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅರೇಸ್ ಅಗರ್ವಾಲ್ ಅರೇಸ್ ಅಗರ್ವಾಲ್ ಎರಡು ಮೆಂಟಲ್ ಎಬಿಲಿಟಿ ಪ್ಲಸ್ ರೀಸ್ನಿಂಗೇ ಈ ಬುಕ್ನ ರೆಫರ್ ಮಾಡ್ಬೋದು ಇಲ್ಲಾಂದರೆ ಅರಿಅಂತ್ ಪಬ್ಲಿಕೇಶನ್ದು ರೆಫರ್ ಮಾಡ್ಬೋದು ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪಿ ಎಸ್ ಗಂಗಾಧರ್ ಬುಕ್ನ ರೆಫರ್ ಮಾಡ್ಬೋದು ಇಲ್ಲಾಂದರೆ ರಾಜಶೇಖರ್ ಅವರ ಬುಕ್ನ ರೆಫರ್ ಮಾಡ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಂ ಲಕ್ಷ್ಮೀಕಾಂತ್ ಇದು ಬೆಸ್ಟ್ ಬುಕ್ಸ್ನೇ ಸ್ನೇಹಿತರೆ ಎಂ ಲಕ್ಷ್ಮೀಕಾಂತ್ ಹಿಸ್ಟ್ರಿಗೆ ಬಂದರೆ ಸ್ನೇಹಿತರೆ ಕಣ ಮೀಡಿಯಂ ಸ್ಟೂಡೆಂಟ್ಸ್ ಕೆ ಸದಾಶಿವ ಇಲ್ಲಾಂದ್ರೆ ಬಿಪಿನ್ ಚಂದ್ರ ಇಲ್ಲಾಂದರೆ ಏಟ್ ನೈನ್ ಟೆನ್ ಸ್ಟ್ಯಾಂಡರ್ಡ್ ಸೋಷಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಇಲ್ಲಾಂದರೆ ಸ್ಪರ್ಧಾ ಇತಿಹಾಸ ಬೈ ಮಂಜುನಾಥ್ ಆರ್ ಈ ಬುಕ್ಸ್ನ ರೆಫರ್ ಮಾಡ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಎನ್ ಸಿ ಆರ್ ಟಿ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಏಟ್ ನೈನ್ ಟೆನ್ತ್ ಸ್ಟ್ಯಾಂಡರ್ಡ್ ಮತ್ತು ಸ್ಪೆಕ್ಟ್ರಮ್ ಜೋಗ್ರಫಿಗೆ ಬಂದರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಡಾಕ್ಟರ್ ರಂಗನಾಥ್ ಅವರ ಬುಕ್ನ ರೆಫರ್ ಮಾಡ್ಬೋದು ಇಲ್ಲಾಂದ್ರೆ ಇರಣ್ಣ ಪಟಣನ್ ಶೆಟ್ಟಿ ಅವರ ಬುಕ್ನ ರೆಫರ್ ಮಾಡ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಮಜೀದ್ ಹುಸೇನ್ ಆತರ್ ಮಜೀದ್ ಹುಸೇನ್ ಇಲ್ಲಾಂದ್ರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ ಸಿಕ್ಸ್ ಟು ಟೆನ್ತ್ ಸ್ಟ್ಯಾಂಡರ್ಡ್ ಎಕನಾಮಿಕ್ಸ್ಗೆ ಬಂದರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಚ್ ಆರ್ ಕೃಷ್ಣಮೂರ್ತಿ ಅವರ ಬುಕ್ನ ರೆಫರ್ ಮಾಡ್ಬೋದು ಅದೇ ಥರ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಸಂಜೀವ್ ವರ್ಮಾ ಸ್ಟ್ರಾಟಿಜಿ ಕೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಮಿಲಿನಿಯಂ ಜನರಲ್ ಸ್ಟಡೀಸ್ ಬುಕ್ನ ರೆಫರ್ ಮಾಡ್ಬೋದು ಅದೇ ತರ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಲೂಸಂಟ್ ಜನರಲ್ ನಾಲೆಜ್ ಮಿಲಿನಿಯಂ ಜನರಲ್ ಸ್ಟಡೀಸ್ ಇಲ್ಲಾಂದ್ರೆ ಮನೋಹರ್ ಪಾಂಡೆ ಈ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗ್ಜಿನ್ಸ್ ಬಂದ್ರೆ ಸ್ನೇಹಿತರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪ್ರಜಾವಾಣಿ ನ್ಯೂಸ್ ಪೇಪರ್ನ ರೆಫರ್ ಮಾಡಬಹುದು ಮತ್ತೆ ನೆಕ್ಸ್ಟ್ ಮ್ಯಾಗ್ಝಿನ್ಸ್ ಬಂದ್ರೆ ಸ್ಪರ್ಧಾ ವಿಜೇತ ಆರ್ ಸ್ಪರ್ಧಾ ಚೈತ್ರ ಈ ಮ್ಯಾಗ್ಝಿನ್ಸ್ ನ ರೆಫರ್ ಮಾಡಬಹುದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ದ ಹಿಂದೂ ಆರ್ ಎಕ್ನಲ್ಡ್ನ ರೆಫರ್ ಮಾಡಿ ನೆಕ್ಸ್ಟ್ ಪ್ರತಿಯೊನ್ ಮ್ಯಾಗ್ಝಿನ್ ಇಲ್ಲಾಂದ್ರೆ ಯೋಜನಾ ಆರ್ ಕುರುಕ್ಷೇತ್ರ ಮ್ಯಾಗ್ಝಿನ್ನ ನ ರೆಫರ್ ಮಾಡಬಹುದು ಪ್ರಿಪರೇಷನ್ ಸ್ಟ್ರಾಟಜಿಗೆ ಬಂದ್ರೆ ಸ್ನೇಹಿತರೆ ಡೈಲಿ ಸೆವೆನ್ ಟು ಏಟ್ ಅವರ್ಸ್ ಮಿನಿಮಮ್ ಸ್ಟಡಿ ಮಾಡಲೇಬೇಕು ಸ್ನೇಹಿತರೆ ಯಾಕಂದ್ರೆ ಹೆವಿ ಕಾಂಪಿಟೇಷನ್ ಇದೆ ಮೋರ್ ದೆನ್ ಫೈವ್ ಲ್ಯಾಕ್ಸ್ ಅಪ್ಲಿಕೆಂಟ್ಸ್ ಇರ್ತಾರೆ ಸ್ನೇಹಿತರೆ ಈ ಎಕ್ಸಾಮ್ಗೆ ಸೊ ಆದಷ್ಟು ನೀವು ಟೈಮ್ನ ಯೂಟಿಲೈಸ್ ಮಾಡಿ ಸೊ ಡೈಲಿ ಸೆವೆಂಟಿ ಟು ಏಟ್ ಅವರ್ಸ್ ಎಫೆಕ್ಟಿವ್ ಆಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಡೈಲಿ ನ್ಯೂಸ್ ಪೇಪರ್ ರೀಡ್ ಮಾಡಿ ಸ್ನೇಹಿತರೆ ಆದಷ್ಟು ಡೈಲಿ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ ನೆಕ್ಸ್ಟ್ ಸಾಲ್ವ್ ಪ್ರಿವಿಯಸ್ ಇಯರ್ಸ್ ಪೇಪರ್ಸ್ ಪ್ರಿವಿಯಸ್ ಇಯರ್ಸ್ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿ ಸ್ನೇಹಿತರೆ ಯಾಕಂದರೆ ನಿಮಗೆ ಅದರಲ್ಲಿ ಐಡಿಯಾ ಸಿಗುತ್ತೆ ಯಾವ ಥರ ಪ್ಯಾಟರ್ನ್ ಇರುತ್ತೆ ಯಾವ ಥರ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಆದಷ್ಟು ಓಲ್ಡ್ ಪೇಪ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಫ್ರೀಯಾಗಿ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಬರುತ್ತೆ ಸೊ ಅಲ್ಲಿಂದ ನೀವು ಡೈಲಿ ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ಬೋದು ನೆಕ್ಸ್ಟ್ ಆದಷ್ಟು ಮಾಕ್ ಟೆಸ್ಟ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ಸ್ನೇಹಿತರೆ ಮಾಕ್ ಟೆಸ್ಟ್ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀರಾ ಯಾವ ಸಬ್ಜೆಕ್ಟ್ ಅಲ್ಲಿ ಗುಡ್ ಇದ್ದೀರಾ ಯಾವ ನ ಇಂಪ್ರೂವ್ ಮಾಡಬೇಕು ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ ಸೊ ಆದಷ್ಟು ಮಾಕ್ ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಸ್ಟಡಿ ಸೋರ್ಸಸ್ ವೆಬ್ಸೈಟ್ಸ್ ಬಂದ್ರೆ ಜಿ ಕೆ sscadda.com ಡಾಟ್ ಕಾಮ್ ಇಂಡಿಯಾ ಬಿಕ್ಸ್ ಡಾಟ್ ಕಾಮ್ ಎಸ್ ಸಿ ಡಾಟ್ ಕಾಮ್ ಎಕ್ಸಾಮ್ ಡಾಟ್ ಮತ್ತೆ ವಿಜನ್ ಐ ಎಸ್ ಡಾಟ್ ಕಾಮ್ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಸ್ನೇಹಿತರೆ ಇದು ನಿಮ್ಮ ಪ್ರಿಪ್ರೇಷನ್ ಅಲ್ಲಿ ಈ ವೆಬ್ಸೈಟ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫಸ್ಟ್ ಜಿ ಕೆ ಟುಡೇ ಡಾಟ್ ಕಾಮ್ ಸ್ನೇಹಿತರೆ ಈ ವೆಬ್ಸೈಟಿಂದ ಡೈರೆಕ್ಟ್ ಡಿಟ್ಟೋ ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ ನಿಮ್ಮ ಪೇಪರಲ್ಲಿ ಮ್ಯಾಕ್ಸಿಮಮ್ ಟೈಮ್ ಈ ವೆಬ್ಸೈಟ್ಸಿಂದ ಕ್ವೆಶನ್ಸ್ ಪಿಕ್ ಮಾಡಿರ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಇಂಪಾರ್ಟೆಂಟ್ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬೇಕು ಅಂದರೆ ಸ್ನೇಹಿತರೆ ಈ ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು ಇಂಡಿಯಾ ಬಿಕ್ಸ್ ಡಾಟ್ ಕಾಮ್ ಇದು ಇಂಪಾರ್ಟೆಂಟ್ ವೆಬ್ಸೈಟ್ ಸ್ನೇಹಿತರೆ ಎಲ್ಲ ಕವರ್ ಆಗುತ್ತೆ ಇದರಲ್ಲಿ ನೆಕ್ಸ್ಟ್ ಸ್ನೇಹಿತರೆ ಸೈಯನ್ಸಿಗೆ ಬಂದರೆ ವಿಜ್ಞಾನಕ್ಕೆ ಬಂದರೆ ಸ್ನೇಹಿತರೆ ಎಕ್ಸಾಮ್ ವೇದಾ ಡಾಟ್ ಕಾಮ್ ಇದು ಇಂಪಾರ್ಟೆಂಟ್ ವೆಬ್ಸೈಟ್ ಸ್ನೇಹಿತರೆ ಯಾಕಂದ್ರೆ ಈ ವೆಬ್ಸೈಟ್ ಇಂದ ಡೈರೆಕ್ಟ್ ಡಿಟೋ ಕ್ವೆಶನ್ ಇರುತ್ತೆ ಸ್ನೇಹಿತರೆ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಏನೂ ಚೇಂಜ್ ಇರಲ್ಲ ಡೈರೆಕ್ಟ್ ಡಿಟ್ಟೋ ಕ್ವಶನ್ ಸೊ ಆದಷ್ಟು ಈ ವೆಬ್ಸೈಟ್ಸ್ ನ ರೆಫರ್ ಮಾಡೋಕ್ಕೆ ಟ್ರೈ ಮಾಡಿ ಎಕ್ಸಾಮ್ ಡೇಟ್ ನೋಡೋದಾದ್ರೆ ಸ್ನೇಹಿತರೆ ಸೆವೆಂತ್ ಜೂನ್ ಅಂತ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಸ್ನೇಹಿತರೆ ಇದು ಪೋಸ್ಟ್ಪೋಂಡ್ ಆಗೋ ತುಂಬಾ ಚಾನ್ಸಸ್ ಇದೆ ಸೊ ರಫ್ಲಿ ನೋಡೋದಾದ್ರೆ ಸ್ನೇಹಿತರೆ ಇನ್ನು ಸೆವೆಂಟಿ ಟು ಏಯ್ಟಿ ಡೇಸ್ ಬಾಕಿ ಇದೆ ಸೊ ಆದಷ್ಟು ಎಫೆಕ್ಟಿವ್ ಮತ್ತೆ ಸ್ಮಾರ್ಟ್ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ ಸೊ ಫೈನಲಿ ಸ್ನೇಹಿತರೆ ಈ ಸ್ಟ್ರಾಟಜಿನ ಫಾಲೋ ಮಾಡಿ ಆದಷ್ಟು ಈ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಎಲ್ಲರಿಗೂ ಈ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ